ವೇದಿಕೆ ಮೇಲೆ ಆಸೀನಿರುವ ನಮ್ಮ ನಾಯಕರು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೇ, ಇನ್ನೊಬ್ಬರು ಈ ಭಾಗದ ಶಾಸಕರು, ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು, ಸಚಿವರಾದಂಥ ದಿನೇಶ್ ಗುಂಡೂರು ಅವರೇ, ನನ್ನ ಆತ್ಮೀಯ ಸ್ನೇಹಿತರು ಶಾಸಕರಾದಂಥ ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಬಿ ಬಿ ಎಂ ಪಿ ಅಧಿಕಾರಿಗಳು ಇಲ್ಲಿದ್ದಂತೆಲ್ಲ ಆತ್ಮೀಯರೇ, ತಮಗೆಲ್ಲ ಗೊತ್ತೇ ಇದ್ದಂಗೆ ನಾನು ಎಮ್ ಎಲ್ ಎ ಆಗಿ 22 ವರ್ಷ ಆಗಿದೆ. ನನ್ನ 22 ವರ್ಷ ಅವಧಿಯಲ್ಲಿ ಯಾರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾರು ಜನಗಳು ಮಧ್ಯ ಬಂದಿರಲಿಲ್ಲ. ಇವತ್ತು ನಮ್ಮ ನಾಯಕರಾದಂಥ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ತಮ್ಮ ಮುಂದೆ ಇವತ್ತು ಬಂದಿದ್ದಾರೆ. ನನ್ನ ಅನಿಸಿಕೆ ಇದು ಇತಿಹಾಸ ಅನಿಸ್ತದೆ. ಯಾರೂ ಇದ್ರ ಬಗ್ಗೆ ಚಿಂತನೆ ಮಾಡಿಲ್ಲ. ಜನಗಳು ಮುಂದೆ ಬಂದು ಅವ್ರು ಏನೇನು ಸಮಸ್ಯೆಗಳು ಇದೆ ಅಂತ ಅವಲನ್ನು ಸ್ವೀಕಾರ ಮಾಡಕ್ಕೆ ಬಂದಿರೋದು ಇದು ನನ್ನ ಅನಿಸಿಕೆ ಇತಿಹಾಸ ಅಂತ ಕಾಣಿಸ್ತದೆ. ತಮಗೆಲ್ಲ ಗೊತ್ತೇ ಇದ್ದಂಗೆ ಬೆಂಗಳೂರಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಮಾತಾಡೋಕ್ಕೆ ಹೋಗಲ್ಲ. ಇದು ಕಾಲಾವಕಾಶ ಕಡಿಮೆ ಇದೆ, ಭಾಳ ಜನಗಳು ಕಾಯ್ತಾವ್ರೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಇಲ್ಲಿರೋದು ಹೆಚ್ಚಿನ ಸಮಸ್ಯೆ ಅಂದರೆ ಉಪಮುಖ್ಯಮಂತ್ರಿಗಳು ಗಮನಕ್ಕೆ ತರೋದಂದರೆ ಒಂಟಿ ಮನೆ 3 ವರ್ಷದಿಂದ ಒಂದು ಒಂಟಿ ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಯಾವ ಕ್ಷೇತ್ರದಲ್ಲೂ ಒಂಟಿ ಮನೆಗಳು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಸಮಸ್ಯೆ ಇರೋದಿಲ್ಲಿ ನೀರು ಕುಡಿಯೋ ಸಮಸ್ಯೆಗಳಿದೆ. ಜನಗಳು ತಮ್ಮ ಮುಂದೆ ಅವರ ಅರ್ಜಿಗಳನ್ನ ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಅಶ್ವಥ್ ನಾರಾಯಣ ಅವರು ವಸತಿ ಸಚಿವರು ಸ್ವಲ್ಪ ಗಮನ ಕೊಡಬೇಕಾಗ್ತದೆ ಬೆಂಗಳೂರು ಸಿಟಿ ಕಡೆ ಅಂತ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಅಶ್ವಥ್ ನಾರಾಯಣ ಅವ್ರಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ತಾವು ಹೇಳಿದ ಮಾತಿಗೆ ಸವಾಲನ್ನು ನಾನು ಸ್ವೀಕಾರ ಮಾಡಿ ನಮ್ಮ ಸರ್ಕಾರ ಬಂದಾದಮೇಲೆ 2015 ಹಿಡ್ಕೊಂಡು 2023 ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಸ್ಲಂ ಬೋರ್ಡಲ್ಲಿ 180,253 ಮನೆಗಳು ಸ್ಲಂ ಬೋರ್ಡು. ಆಮೇಲೆ ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮ್ ಅಂತ ಇದೆ, ಅದರಲ್ಲಿ 53,680 ಮನೆಗಳು. ಅಂದರೆ ಒಟ್ಟಾಗಿ 238,000 ಮನೆಯಲ್ಲಿ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. 2013 ಹಿಡ್ಕೊಂಡು 2024 ನಮ್ಮ ಸರ್ಕಾರ ಬಂದಾದಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ, ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು, ನಮ್ಮ ನಾಯಕರಾದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ನನ್ನ ವಸತಿ ಮಂತ್ರಿ ಮಾಡಿದ್ಮೇಲೆ ನಾನೆಲ್ಲ ಮಾಹಿತಿ ತಗೊಂಡು 16 ಮೀಟಿಂಗ್ ಮಾಡಿದಾದ್ಮೇಲೆ ಮುಖ್ಯಮಂತ್ರಿ ಜೊತೆ ಗಮನಕ್ಕೆ ತಂದು ನಾನು ಟೋಟಲ್ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದವರು 1.5 ಲಕ್ಷ ಕೊಡ್ತಾರೆ. ನಾವು ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತೀವಿ, SC ST ಇದ್ರೆ 7 ಲಕ್ಷ. ಅಂದರೆ ಆವರೇಜ್ ತಗೊಂಡ್ರೆ 1.5 ಲಕ್ಷ, 3 ಲಕ್ಷ ಆಗ್ತದೆ. ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ, 3 ಲಕ್ಷ ಹೋದರೆ ಬೆನಿಫಿಷರಿ 4.5 ಲಕ್ಷ ಕೊಡಬೇಕು. ಬಡವ್ರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಟೋಟಲ್ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿದ್ದು ಸ್ಲಮ್ ಬೋರ್ಡಲ್ಲಿ 180,000 ಮನೆಗೆ 7,400 ಬರಬೇಕಾಗಿತ್ತು, ಬರೇ 300 ಬಂದಿತ್ತು. ಅಂತ ಕಾರಣ ಅಂದರೆ ಬಡವ್ರು ಎಲ್ಲಿಂದ ದುಡ್ಡು ತರ್ತಾರೆ? ಆಮೇಲೆ MLA ಯಾರೂ ಅವೇರ್ನೆಸ್ ತಂದಿರಲಿಲ್ಲ. ಈ ಮನೆ ನಿಮ್ಗೆ ಕಟ್ಕೊಡ್ತಾ ಇದ್ದೀವಿ, ನಾವು ಇಷ್ಟೇ ದುಡ್ಡು ಕೊಡೋದು, ಮಿಕ್ಕಿದ್ದು ಇನ್ನು ಆಗಬೇಕಂತ ಯಾರೂ MLA ಅವೇರ್ನೆಸ್ ತಂದಿಲ್ಲ. ಅವ್ರಿಗೆಲ್ಲ ನಾವು ಮನೆ ಕಟ್ತೀವಿ, 1 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಅವ್ರಿಗೆ ಆಶ್ವಾಸನೆ ಕೊಟ್ಟು ಅವ್ರು ಹೆಂಗೋ ಟಾರ್ಪಲ್ಲು ಶೆಡ್ ಹಾಕೊಂಡು ಹೆಂಗೋ ಜೀವನ ಮಾಡೋರು, ಪಾಪ ಅವ್ರು ಏನು ಮಾಡಿದ್ರು ಮನೆ ಕಟ್ಕೊಡ್ತಾರೆ ಅಂತೇಳ್ಬಿಟ್ಟು ನಂಬಿಟ್ಟು ಬೀದಿಗೆ ಹಾಕ್ಬಿಟ್ಟಿದ್ರು 238,000. ನಮ್ಮ ಸರ್ಕಾರ ಬಂದಾದ್ಮೇಲೆ ಉಪಮುಖ್ಯಮಂತ್ರಿಗಳು ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಬಡವ್ರ ಬಗ್ಗೆ ಕಾಲೇಜ್ ಇಕ್ಕೊಂಡು, ಇದು ಯಾವುದು ಚುನಾವಣೆದಲ್ಲಿ ಅಶ್ವಥ್ ನಾರಾಯಣ ಅವರೇ ನಾವು ಘೋಷಣೆ ಮಾಡಿರಲಿಲ್ಲ. ನಾವೇನು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೀವಿ, ಅದು ಚಾಲನೆಯನ್ನು ಕೊಟ್ಟಿದ್ದೀವಿ. ಇದು ನಾವು ಘೋಷಣೆ ಮಾಡಿದ್ದೀರ, ಇದು ಒಂಥರ ನನಗೆ 6ನೇ ಗ್ಯಾರಂಟಿ ಹೆಂಗೆ ಇದು ನಮ್ಮ ಸರ್ಕಾರ ಅಂದರೆ ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಇಕ್ಕೊಂಡಿದ್ದಾರಂತ. ಈಗ ಒಪ್ಕೊಂಡು 7,400 ಸ್ಲಮ್ ಬೋರ್ಡ್ಗೆ ಬಡವ್ರಿಗೆ ಕಂಪ್ಲೀಟ್ ಮನೆ ಮಾಡ್ಬೇಕಂತ ಹೇಳ್ಬಿಟ್ಟು 7,400 ಸ್ಲಮ್ ಬೋರ್ಡ್ಗೆ 1,800 ರಾಜೀವ್ ಗಾಂಧಿಗೆ ಕೊಡ್ತೀವಂತ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿ 8,500 ಮನೆ ಮುಖ್ಯಮಂತ್ರಿಗಳು ಮನೆ ಬಿಡುಗಡೆ ಮಾಡಿದ್ದಾರೆ. ಬರೋ ತಿಂಗಳು ಫೆಬ್ರವರಿ 24 36,000 ಮನೆಗಳನ್ನ ಬಡವ್ರಿಗೆ ಹೇಳ್ತಾ ಇದ್ದೀವಿ. ಅಂದರೆ 1 ವರ್ಷದಲ್ಲಿ 7,38,000 ಮನೆಗಳನ್ನು ಕೊಡ್ತೀವಂತ ನಾವು ಟಾರ್ಗೆಟನ್ನು ಇಟ್ಕೊಂಡಿದ್ವಿ. ಇದು ನಮ್ಮ ಸರ್ಕಾರ, ಬಡವ್ರ ಪರಕ್ಕೆ ಸರ್ಕಾರ. ಇವತ್ತು ನಾನು ಹೆಚ್ಚಾಗಿ ರಾಜಕೀಯ ಮಾತಾಡೋಕ್ಕೆ ಹೋಗಲ್ಲ. ಹಾಗಾಗಿ ಇದು ಒಳ್ಳೆ ಕಾರ್ಯಕ್ರಮ. ನಮ್ಮ ಉಪಮುಖ್ಯಮಂತ್ರಿಗಳು ಇವರಿದ್ದಾರೆ, ಅವ್ರನ್ನ ನಾನು ನಮ್ಮ ಕ್ಷೇತ್ರದ ಪರವಾಗಿ, ನಮ್ಮ ಬೆಂಗಳೂರು ಸಿಟಿ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಒಳ್ಳೆ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದೀರಾ. ತಾವೆಲ್ಲ ಬಂದು ತಮ್ಮ ಅಹವಾಲನ್ನ ಕೊಡಬೇಕಂತ ನನ್ನ ಮಾತಾಡೋಕೆ ಅವಕಾಶ ಕೊಟ್ಟು ನನ್ನ ಮಾತು ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.